ಸಂಪ್ರದಾಯದಂತೆ ಆಶ್ವೇಜ ಮಾಸದ ಪ್ರಥಮ ಗುರುವಾರದ ಇಂದು ಹಾಸನ ನಗರದ ಅಧಿದೇವತೆ ಹಾಸನಾಂಬೆ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆಯಲಾಯಿತು. ವರ್ಷದ ಹಿಂದೆ ಹೊತ್ತಿಸಿದ್ದ ದೀಪ ಉರಿಯುತ್ತಿದ್ದು ಭಕ್ತರು ಸಂತುಷ್ಟರಾದರು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ 12:30ಕ್ಕೆ ತಳವಾರ ವಂಶಸ್ಥ ನಂಜುರಾಜ ಅರಸ್ ಪೂಜೆ ನೆರವೇರಿಸಿ ದೇವಿ ನೇರ ದೃಷ್ಟಿಯಿಂದ ನಕಾರಾತ್ಮಕ ಪರಿಣಾಮಗಳಾಗದಿರಲಿ ಎಂದು ಸಂಪ್ರದಾಯದಂತೆ ಬಾಳೆಕಂದು ಕಡಿದ ನಂತರ ಗರ್ಭಗುಡಿ ತೆರೆಯಲಾಯಿತು. ಇನ್ನು ನಗರಸಭೆ ಸದಸ್ಯರು ಶಾಸಕರ ಹಿಂಬಾಲಕರು ಪ್ರಥಮ ದರ್ಶನ ಪಡೆಯಲು ಪೈಪೋಟಿ ನಡೆಸಿದ್ರಿಂದ ನೂಕು ನುಗ್ಗಲು ಉಂಟಾಗಿತ್ತು. ಸದ್ಯ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಾರ್ವಜನಿಕ ದರ್ಶನ ಆರಂಭವಾಗಲಿದೆ. ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಿಲ್ಲವೇ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ನಳಿನ್ ಕುಮಾರ್ ಕಟೀಲ್ ನಮ್ಮ ರಾಜ್ಯದಲ್ಲಿ 32 ಜಿಲ್ಲೆಗಳಿವೆ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಅಂದಹಾಗೆ ರಾಜ್ಯದಲ್ಲಿ ಪ್ರಸ್ತುತ 30 ಜಿಲ್ಲೆಗಳಿದ್ರೂ ಯಾದಗಿರಿ ನಗರದ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ರಾಜ್ಯದಲ್ಲಿ 32 ಜಿಲ್ಲೆಗಳಿವೆ ಅಂತ ಹೇಳಿಕೆ ನೀಡಿದ್ದಾರೆ. ನನಗೆ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ನೀಡಿದ ಮೇಲೆ ಇಡೀ ರಾಜ್ಯ ಪ್ರವಾಸ ಮಾಡ್ತಿದ್ದೇನೆ. ಪ್ರತಿ ಜಿಲ್ಲೆಯ ಕಾರ್ಯಕರ್ತರನ್ನ ಭೇಟಿ ಮಾಡಿ ಸಂಘಟನೆಯ ಪರ್ವ ನಡೆಸುತ್ತಿದ್ದೇವೆ. ಮತಗಟ್ಟೆ ಸಮಿತಿ ರಚನೆ ಮಾಡುವುದು, ಸದಸ್ಯತ್ವ ಅಭಿಯಾನಕ್ಕೆ ವೇಗ ನೀಡುವುದು ಸೇರಿದಂತೆ ವಿವಿಧ ಕೆಲಸಗಳನ್ನ ಮಾಡುತ್ತಿದ್ದೇವೆ. ಈಗಾಗಲೇ 31 ಜಿಲ್ಲೆಗಳ ಪ್ರವಾಸ ಮಾಡಿದ್ದು ರಾಯಚೂರು ನಂತರ ರಾಯಚೂರಿನ ನಂತರ ಯಾದಗಿರಿ 32ನೇ ಜಿಲ್ಲೆಗೆ ಆಗಮಿಸಿದ್ದೇನೆ ಎಂದು ಹೇಳುವ ಮೂಲಕ ರಾಜ್ಯದಲ್ಲಿ 32 ಜಿಲ್ಲೆಗಳಿವೆ ಅಂತ ಹೇಳಿದ್ದಾರೆ. ಕೊಡಗಿನ ಕುಲದೇವತೆ ಕಾವೇರಿ ನಾಡಿನ ಜೀವನದಿ. ವರ್ಷವಿಡೀ ನಾಡಿನುದ್ದಕ್ಕೂ ಹರಿದು ಲಕ್ಷಾಂತರ ಜನರ ಬದುಕಿನ ಜೀವನಾಡಿಯೂ ಆಗಿದ್ದಾಳೆ. ಇಂತಹ ಕಾವೇರಿ ಮಾತೆಯು ತೀರ್ಥರೂಪಿಣಿಯಾಗಿ ಜಗತ್ತಿಗೆ ತನ್ನ ರೂಪ ತೋರಲಿದ್ದಾಳೆ. ಕಾವೇರಿ ಉಗಮಸ್ಥಾನ ತಲಕಾವೇರಿಯು ನಾಳೆ ರಾತ್ರಿ ಪವಿತ್ರ ಬ್ರಹ್ಮಕುಂಡಿಕೆಯಲ್ಲಿ ಉದ್ಭವಿಸಲಿದ್ದಾಳೆ. 18 ಮುಂಜಾನೆ 12:59 ರೋಹಿಣಿ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ತೀರ್ಥರೂಪಿಣಿಯಾಗಲಿದ್ದಾಳೆ. ಈ ಅಪರೂಪದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದ ಆಗಮಿಸಲಿದ್ದಾರೆ. ನಾಡಿನುದ್ದಕ್ಕೂ ಇರುವ ಸಾವಿರಾರು ಭಕ್ತರು ತೀರ್ಥರೂಪಿಣಿಯನ್ನ ಕಂಡು ಧನ್ಯರಾಗಲಿದ್ದಾರೆ. ಸಿದ್ದರಾಮಯ್ಯ ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಎಲ್ಲಾ ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ, ಅವರನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ವಿಚಾರವೇನಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಇದೇ ವೇಳೆ ಬಿಜೆಪಿ ಕಚೇರಿಯಿಂದ ಸಿಎಂ ಬಿಎಸ್ವೈ ಬೆಂಬಲಿಗರನ್ನ ಹೊರಹಾಕಿರುವ ವಿಚಾರವಾಗಿ ಯಾರು ಮೈಗಳ್ಳರು ಇದ್ದಾರೋ ಅವರನ್ನ ಹೊರಹಾಕಿದ್ದಾರಷ್ಟೇ ಅಂತ ಸಮರ್ಥನೆ ನೀಡಿದ್ದಾರೆ. ಮಾಧ್ಯಮ ನಿರ್ಬಂಧ ವಿಚಾರವಾಗಿ ಮಾತನಾಡಿ, ವಿಧಾನಸಭೆಯ ಒಳಗಡೆ ಮತ್ತು ವಿಧಾನಸಭೆಯ ಆವರಣದಲ್ಲಿ ಅಧ್ಯಕ್ಷರಿಗೆ ಪರಮಾಧಿಕಾರ ಇದೆ. ಸರ್ಕಾರದ ಅಧ್ಯಕ್ಷರ ನಿರ್ಧಾರವನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ. ಕೆಲವೊಂದು ರಾಜ್ಯದಲ್ಲಿರುವ ಮಾದರಿಯನ್ನ ನೋಡಿ ಈ ರೀತಿ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವರನ್ನ ಹೊರಗಿಡುತ್ತಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಲಯನ್ಸ್ ವಿವಿ ಮಾಜಿ ಉಪಕುಲಪತಿ ಅಯ್ಯಪ್ಪ ದೊರೆ ಕೊಲೆಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಸುಪಾರಿ ನೀಡಲಾಗಿತ್ತು ಎಂಬ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಮಂಗಳವಾರ ರಾತ್ರಿ ಅಯ್ಯಪ್ಪ ದೊರೆ ಅವರನ್ನ ದುಷ್ಕರ್ಮಿಗಳು ಆರ್ಟಿ ನಗರದ ಮನೆಯ ಮುಂದೆ ಬಾರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಇದೀಗ ಈ ಕೊಲೆ ಪ್ರಕರಣ ಭೇದಿಸಿರುವ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಧೀರ್ ಅಂಗೂರ್ ಎಂಬ ವ್ಯಕ್ತಿ ಅಯ್ಯಪ್ಪ ದೊರೆಯನ್ನ ಕೊಲ್ಲಲು 1 ಕೋಟಿ ರೂಪಾಯಿ ಸುಪಾರಿ ನೀಡಿದ್ದ ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಅಲಯನ್ಸ್ ವಿವಿ ಆಸ್ತಿ ವಿಚಾರ, ಕೆಲ ವೈಯಕ್ತಿಕ ಕಾರಣಗಳಿಂದ ಸುಪಾರಿ ನೀಡಿದ್ದಾಗಿ ಸುಧೀರ್ ಒಪ್ಪಿಕೊಂಡಿದ್ದಾನೆ. ಸುಧೀರ್ಗೂ ಅಣ್ಣ ಮಧುಕರ್ ಅಂಗೂರ್ಗೂ ಭಿನ್ನಾಭಿಪ್ರಾಯಗಳಾಗಿತ್ತು. ಅಯ್ಯಪ್ಪ ದೊರೆ ಮಧುಕರ್ ಜೊತೆಗೆ ಒಡನಾಟ ಹೊಂದಿದ್ರು. ಅಣ್ಣ ತಮ್ಮಂದಿರ ನಡುವೆ ವೈಮನಸ್ಸು ಹೆಚ್ಚಾಗಲು ಅಯ್ಯಪ್ಪ ದೊರೆ ಅವರೇ ಕಾರಣವೆಂಬ ಕಾರಣಕ್ಕೆ ಸುಧೀರ್ ಈ ಸುಪಾರಿ ನೀಡಲು ಮುಂದಾಗಿದ್ದಾನೆ. ಈ ಬಗ್ಗೆ ತಪ್ಪೊಪ್ಪಿಕೊಂಡಿರುವ ಸುಧೀರ್ ನಡೆದ ಘಟನೆಯನ್ನ ವಿವರಿಸಿದ್ದಾನೆ. ಅಂದಹಾಗೆ ಆರೋಪಿ ಸುಧೀರ್ ಅಂಗೂರ್ ಸ್ಯಾಂಡಲ್ವುಡ್ನ ಖ್ಯಾತ ನಟ ಕಿಚ್ಚ ಸುದೀಪ್ ಅವರ ಭಾವ. ಹಿಂದೆ ಸುದೀಪ್ ಅವರ ಅಕ್ಕನನ್ನ ಮದುವೆ ಆಗಿದ್ದ ಸುಧೀರ್ ಬಳಿಕ ವಿಚ್ಛೇದನ ಪಡೆದಿದ್ರು.